ಬೇಗ ನನ್ನ ಕೈಯಲ್ಲಿ ಮೈಕ್ ಕೊಟ್ಟಿದ್ದಾರೆ. ಆಕ್ಚುಲಿ ನಾನು ಮಾತಾಡ್ಬೇಕಂದ್ರೆ ತುಂಬಾ ವಿಷಯ ಇದೆ ಮಾತಾಡೋಕೆ, ಆದರೆ ನನಗೆ ತುಂಬ ಬೇಗ ಮೈಕ್ ಕೊಟ್ಬಿಟ್ರೆ ಎಲ್ಲರೂ ಮಾತಾಡಾದ್ಮೇಲೆ ಕೊನೆಗೆ ನಾನು ಮಾತಾಡಿದ್ರೆ ತುಂಬ ಅರ್ಥ ಇರ್ತಿತ್ತು. ಬಟ್ ಇವಾಗ ನಾನು ಕೊಟ್ಬಿಟ್ಟಿದ್ದಾರೆ ಮೈಕು, ಮಾತಾಡ್ಬಿಡ್ತೀನಿ. ಅರವಿಂದ್ ಹೇಳ್ದಂಗೆ ನಾವು ಎಲೆಕ್ಷನ್ ಬರಲಿ ಇದು ಬರಲಿ ಅಂತ ನಾವು ದೇವರಾಣೆ ಕಾಯಲಿಲ್ಲ. ಸಿನಿಮಾ ಸ್ಟಾರ್ಟ್ ಆದಾಗಿಂದ ಇವರು ಆಗಿರಲಿ, ಪ್ರೊಡ್ಯೂಸರ್ ಆಗಿರಲಿ, ಡೈರೆಕ್ಟರ್ ಆಗಿರಲಿ, ನಾವು ಮೂರು ಜನನು ಒಟ್ಟಿಗೆ ಕೂತ್ಕೊಂಡು ಆ ಮಗುನ ಸ್ಟಾರ್ಟ್ ಮಾಡಿ ಬೆಳೆಸಿದ್ದು. ಮಧ್ಯದಲ್ಲಿ ಕೊರೋನಾ ಬಂತು, ಆ ಕೊರೋನಾಯಿಂದ ತುಂಬ ಎಫೆಕ್ಟ್ ಆಯಿತು. ನಮಗೆ ಮುಂದೆ ಸಿನಿಮಾ ಮಾಡೋಕ್ಕಾಗತ್ತೋ ಆಗಲ್ವೋ ಅನ್ನೋ ಪರಿಸ್ಥಿತಿಯಲ್ಲಿ ನಿಂತ್ಕೊಂಡ್ವಿ. ಫಿನಾನ್ಷಿಯಲಿ ಪ್ರಾಬ್ಲಮ್ ಆಯಿತು, ಟೆಕ್ನಿಕಲಿ ಪ್ರಾಬ್ಲಮ್ ಆಯಿತು, ಜೊತೆಗೆ ಆರ್ಟಿಸ್ಟ್ಗಳಿಗೆ ಯಾರು ಯಾರ ಕೈಗೂ ಸಿಗದಿರ ಹತ್ರ ಆಯಿತು. ಕೆಲವರು ಕಮಿಟ್ ಆದವರು ತೀರೋದ್ರು. ದೇರ್ ಆರ್ ಸೋ ಮೆನಿ ಅದರ್ ಥಿಂಗ್ಸ್ ವಿಚ್ ಟುಕ್ ದ ಎಂಟೈರ್ ಮೂವಿ ಫಾರ್ ಅ ಲಾಂಗ್ ಪೀರಿಯಡ್. ಆದರೆ ಡೆಡಿಕೇಟೆಡ್ ಆಗಿ ಚೇತನ್ನು ನಮ್ಮ ಪ್ರೊಡ್ಯೂಸರು ಡೈರೆಕ್ಟರು ಈ ಸಿನಿಮಾ ಬಿಟ್ಟು ಬೇರೆ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳದೆ ಬರೀ ಆ ಸಿನಿಮಾ ಪ್ರಭುತ್ವ ಅನ್ನೋ ಸಿನಿಮಾಗೆ ಮಾತ್ರ, ಇನ್ಕ್ಲೂಡಿಂಗ್ ಮೀ ಆ್ಯಕ್ಚುಲಿ. ಇವತ್ತು ನಾನು ಕೂದಲು ಬಿಟ್ಟಿದ್ದೀನಿ, ಚೇತನ್ ಕೂದಲು ಬಿಟ್ಟಿದ್ದೀನಿ ಅಂದರೆ ಬಿಕಾಸ್ ಆಫ್ ದಿಸ್ ಮೂವಿ. ಈ ಮೂವಿದ ಶ್ರಮ ಇಲ್ಲಿ ಕಾಣ್ತಾ ಇದೆ ನಮ್ಮ ಕೂದಲಲ್ಲಿ. ಯಾಕಂದರೆ ಈ ಸಿನಿಮಾಗೋಸ್ಕರ ನಾವು ಬೇರೆ ಯಾವುದನ್ನೂ ಕೆಲಸ ಮಾಡದೆ ಇದೊಂದೇ ಸಿನಿಮಾಗೋಸ್ಕರ ನಾವು ಇಷ್ಟು ವರ್ಷ ವಿ ಹ್ಯಾವ್ ಪುಟ್ ಅವರ್ ಓನ್ ಬ್ಲಡ್ ಸ್ವೆಟ್ ಎವ್ರಿಥಿಂಗ್ ಇನ್ ಟು ದಿಸ್ ಮೂವಿ. ಅವ್ರು ಹೇಳಿದ್ರು ನಾವು ಎಲೆಕ್ಷನ್ಗೋಸ್ಕರ ನೋ 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 ನೋ, ನಾವು ಯಾವ ಎಲೆಕ್ಷನ್ಗೂ ಕಾದಿಲ್ಲ, ಯಾವ ಇದಕ್ಕೂ ಕಾದಿಲ್ಲ. ಆದರೆ ಪರಿಸ್ಥಿತಿ ನಮ್ಮ ಲಕ್ ಎಲೆಕ್ಷನ್ ಟೈಮಲ್ಲಿ ಬರ್ತಾ ಇದೆ ಸಿನಿಮಾ ಅಂದರೆ ದೇರ್ ಇಸ್ ದ ಯೂನಿವರ್ಸ್ ವಿಚ್ ಇಸ್ ಅಕ್ಸೆಪ್ಟೆಡ್ ಅಸ್, ಸೊ ವಿ ಆರ್ ಕಮಿಂಗ್ ಅಟ್ ದ ರೈಟ್ ಟೈಮ್. ಸೊ ಎಲ್ಲದಕ್ಕೂ ಒಂದು ಟೈಮ್ ಅಂತ ಇರುತ್ತೆ, ಆ ಟೈಮು ನಮಗೆ ಆ ಯೂನಿವರ್ಸ್ ಇಸ್ ಪ್ರೊವೈಡೆಡ್ ಆ್ಯಂಡ್ ವಿ ಆರ್ ಕಮಿಂಗ್ ಇನ್ ನೌ. ಸೊ ಇದು ವಾಟ್ ವಿ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಟಾಕಿಂಗ್ ಅಬೌಟ್ ಆ್ಯಕ್ಟರ್ಸ್, ಹಾಗೆ ನಾನು ಮಾತಾಡೋಕ್ಕಾಗಲ್ಲ. ಇನ್ ಟೆಕ್ನಿಷಿಯನ್ಸ್, ಈಚ್ ಆ್ಯಂಡ್ ಎವ್ರಿ ಒಂದೊಂದು ಟೆಕ್ನಿಷಿಯನ್ಸ್ ಫ್ರಾಮ್ ದ ಕ್ಯಾಮ್ರಾಮ್ಯಾನ್ ಚಂದ್ರ ಆಗಿರಲಿ, ಕ್ಯಾಮ್ರಾ ಅಸಿಸ್ಟೆಂಟ್ ಅವ್ರು ಆಗಿರಲಿ, ಲೈಟ್ ಬಾಯ್ಸು, ಪ್ರೊಡಕ್ಷನ್ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಈ ಸಿನಿಮಾಗೋಸ್ಕರ ಎಲ್ಲರ ಶ್ರಮ ಆ ಸಿನಿಮಾದಲ್ಲಿ ಕಾಣುತ್ತೆ. ಆ ಸಿನಿಮಾದಲ್ಲಿ ಒಬ್ಬೊಬ್ಬರದ್ದು ಶ್ರಮ. ನಾವು ಕಲಾವಿದರು ದುಡ್ಡು ತಗೊಂತೀವಿ, ಊಟ ಮಾಡ್ತೀವಿ, ಕೆಲಸ ಮಾಡಿಬಿಟ್ಟು ಹೋಗ್ತಿರ್ತೀವಿ, ಆದರೆ ಅವ್ರುಗಳ ಶ್ರಮ ಯು ಕ್ಯಾನ್ ಸೀ ಇಟ್ ಆನ್ ದ ಸ್ಕ್ರೀನ್. ಇದು ಪ್ರಭುತ್ವ. ಈ ಪ್ರಭುತ್ವ ಸಿನಿಮಾ ನಾವು ಏನು ಅಂದ್ಕೊಂಡಿದ್ದೀವಿ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಅನ್ನೋದು ಕಾನ್ಫಿಡೆಂಟ್ ನನಗಿದೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಆ ಯೂನಿವರ್ಸ್ ಗ್ರ್ಯಾಂಟ್ ಮಾಡಿದ್ರೆ ವಿ ವಿಲ್ ಸರ್ಟನ್ಲಿ ಅಲ್ಲ ವಿ ವಿಲ್ ಸಕ್ಸೀಡ್ ದಿಸ್ ಮೂವಿ. ಥ್ಯಾಂಕ್ ಯು ವೆರಿ ಮಚ್. ಅಲ್ಲ ಅಲ್ಲ ಅಲ್ಲ, ಆ ಸಿನಿಮಾದಲ್ಲಿ ಹಂಗಿತ್ತು. ಆ ಸಿನಿಮಾ ಮುಗಿದಾದ್ಮೇಲೆ ವಿ ಹ್ಯಾವ್ ಡನ್ ಸೋ ಮೆನಿ ಅದರ್ ವರ್ಕ್ಸ್ ಅಲ್ಲಪ್ಪ ಅಣ್ಣ. ಸಿನಿಮಾ ಮುಗೀತು, ಸಿನಿಮಾಗೋಸ್ಕರ ಅಂತ ನಾನು ಹೇಳಿ ನೋಡಿ, ದಿಸ್ ಇಸ್ ದಟ್ ಇಸ್ ವೇರ್ ದ ಫ್ಯೂ ಥಿಂಗ್ಸ್ ಗೋಸ್ ರಾಂಗ್. ನಿಮಗೆ ಕೇಳಿಸ್ತಾ ಇರ್ತಾನೆ, ಎಲ್ಲರಿಗೂ ಕೇಳಿಸೇ ಕೇಳಿಸ್ತದೆ, ಆಬ್ವಿಯಸ್ ಕ್ಲೋಸ್. ಅಂದ್ರೆ ನಮ್ಮ ಶ್ರಮ ಹೆಂಗೆ ಅಂದ್ರೆ ಸಿನಿಮಾ ಮುಗಿದಾದ್ಮೇಲೂ ನಮ್ಮ ಶ್ರಮ ಸಿನಿಮಾಗೋಸ್ಕರನೇ ಇತ್ತು ಅಂತ ಅರ್ಥ. ಸಿನಿಮಾ ಆಕ್ಟ್ ಮಾಡ್ತಾನೆ ಇದ್ವಿ ಅಂತಲ್ಲ, ವಿ ವೇರ್ ಜಸ್ಟ್ ವಿತ್ ದ ಸಿನಿಮಾ, ವಿ ವರ್ ನಾಟ್ ಔಟ್ ಆಫ್ ದ ಸಿನಿಮಾ. ಬಿಡಿ ಸರ್, ನೀವು ಯಾಕೆ ಸರ್ ನಮ್ಮ ಕೂದಲಿಂದ ಇದ್ದೀರಿ ಈಗ. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್, ಆಂಡ್ ವಿ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.